ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಿಶೋರ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಕೆಕಾಪ್ಸ್ ಕನ್ನಡ. ಇವತ್ತು ನಾವು ನೋಡ್ತಾ ಇರೋದು ಟೆಕ್ಕೊ ಎಲೆಕ್ಟ್ರಾದ ಸಾಥಿ ಕಾರ್ಗೋ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ. ಬನ್ನಿ, ಈ ಗಾಡಿಯ ಬ್ಯಾಟ್ರಿ ಕೆಪಾಸಿಟಿಯಿಂದ ನೋಡ್ಬಿಡೋಣ. ಸೀಟ್ ಅಂಡರ್ ಸ್ಟೋರೇಜೆ ಚಿಕ್ಕದಾಗಿದೆ, ಅದರಲ್ಲೂ ಒಂದು ಬ್ಯಾಟ್ರಿ ಇಟ್ಟಿರೋ ಥರ ಪ್ಲ್ಯಾನಿಂಗ್ ಮಾಡಿರೋದು ಚೆನ್ನಾಗಿದೆ. ಬ್ಯಾಟ್ರಿ ತೆಗಿಬೇಕಂದ್ರೆ DB ಆಫ್ ಮಾಡಿ ಇಲ್ಲಿರೋ ಪ್ಲಗ್ನ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಲಿಫ್ಟ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಸೊ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರಲ್ಲಿರೋರು ಗಾಡಿ ಚಾರ್ಜ್ ಮಾಡಬೇಕಂದ್ರೆ ಕೇಬ್ಲಿಂಗ್ ಎಲ್ಲ ಕೆರಡೆ ಎಳೆಯೋದು ಬಿಟ್ಟು ಮನೆಗೆ ಎತ್ಕೊಂಡು ಹೋಗ್ಬಿಟ್ಟು ಚಾರ್ಜ್ ಮಾಡಿಕೊಂಡು ಆಮೇಲೆ ತೊಗೊಂಬರ್ಬೋದು. ಸೊ ಅದೊಂದು ಅಡ್ವಾಂಟೇಜು. ಚಾರ್ಜ್ ಆದಮೇಲೆ ಕನೆಕ್ಟ್ ಮಾಡಿಬಿಟ್ರೆ ಮುಗೀತು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿದ್ರೆ ಹೀಗಿದೆ. ಬ್ಯಾಟ್ರಿ ಲೆವೆಲ್ಲು, ಬ್ಯಾಟ್ರಿಯ ಕೆಪಾಸಿಟಿ, ಆಮೇಲೆ ಸ್ಪೀಡು, ಓಡೋಮೀಟರು, ಕರೆಂಟ್ ಮೋಡು, ರೈಡಿಂಗು, ಸೊ ಇದೆಲ್ಲನೂ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಲೆಫ್ಟ್ ಸೈಡ್ ನೋಡಿದ್ರೆ ಇದರ ಹೈ ಬೀಮ್, ಲೋ ಬೀಮ್ ಸ್ವಿಚ್ಚು, ಟರ್ನ್ ಇಂಡಿಕೇಟ್ರು, ಹಾರ್ನ್ ಇದೆ. ಹಾರ್ನು ಸ್ಪೆಷಾಲಿಟಿ, ರೈಟಲ್ಲೂ ಇದೆ, ಲೆಫ್ಟಲ್ಲೂ ಇದೆ. ಸ್ಲೀಕಾಗಿ ಸ್ಲಿಮ್ ಆಗಿರೋ ಈ ಗಾಡಿಯ ಡಿಸೈನಿಂದ ಗಾಡಿ ಹೆಚ್ಚು ವೆಯ್ಟ್ನ ತೊಗೊಂಡೋಗೋ ಕೆಪಬಿಲಿಟಿ ಇರುತ್ತೆ. ಮುಂದಗಡೆ ಇರೋ ಸ್ಟೋರೇಜ್ ಕೂಡ ಡೀಸೆಂಟಾಗಿದೆ. ಲೆಗ್ ರೂಮ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಲಗೇಜ್ ಇಟ್ಕೊಂಡು ಹೋಗ್ಬೋದು. ಫುಡ್ ರೆಸ್ಟು ಸಪ್ರೇಟಾಗಿರೋದ್ರಿಂದ ಮುಂದೆ ಕೂಡ ಲಗೇಜ್ ಇಟ್ಕೊಬೋದು. ಈ ಕ್ಯಾರಿಯರ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ದೊಡ್ಡ ದೊಡ್ಡ ಬಾಕ್ಸ್ ಇಟ್ಕೊಂಡು ಕೂಡ ತೊಗೊಂಡೋಗ್ಬೋದು. ಬೇಡ ಅಂದರೆ ಸೀಟ್ ಯೂಸ್ ಮಾಡ್ಕೊಬೋದು ಇಲ್ಲಿರೋ ಕ್ಯಾರಿಯರ್ನ ತೆಗೆದುಬಿಟ್ರೆ. ಈ ಗಾಡಿ 250 ವಾಟ್ ಹಬ್ ಮೋಟ್ರಿಂದ ಬರೋದ್ರಿಂದ ಈ ಗಾಡಿಯಲ್ಲಿ ಇನ್ಶೂರೆನ್ಸು, ರಿಜಿಸ್ಟ್ರೇಷನ್ನು, ಆಮೇಲೆ ನಮಗೆ ಡ್ರೈವಿಂಗ್ ಲೈಸೆನ್ಸ್, ಹೆಲ್ಮೆಟ್ಟು ಏನೂ ಬೇಕಿಲ್ಲ. ಏನೂ ಇಲ್ಲದೇ ಗಾಡಿ ಓಡಿಸ್ಬೋದು, ಸಮಸ್ಯೆ ಇಲ್ಲ. ಬ್ರೇಕ್ ಲೈಟು ಮತ್ತು ಟರ್ನ್ ಇಂಡಿಕೇಟ್ರು ಎಲ್ಲನೂ ಒಂದೇ ಲೈಟಲ್ಲೇ ಹೋಸ್ಟ್ ಮಾಡಿರೋದು, ನೋಡೋದಕ್ಕೆ ಚೆನ್ನಾಗಿದೆ. ಬ್ಯಾಟ್ರಿ ಚಾರ್ಜಿಂಗು ಗಾಡಿಯಲ್ಲೇ ಇದೆ, ಚಾರ್ಜಿಂಗ್ ಪೋರ್ಟು. ಸೊ ಈ ಚಾರ್ಜಿಂಗ್ ಪೋರ್ಟ್ ಯೂಸ್ ಮಾಡಿಕೊಂಡು ನೀವು ಗ್ರೌಂಡ್ ಫ್ಲೋರಲ್ಲಿದ್ದರೆ ಕನೆಕ್ಟ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಬೋದು. ಹ್ಯಾಂಡ್ಲ್ ಬಾರ್ ಲಾಕ್ ನೋಡಿ ಹೇಗೆ ಫಂಕ್ಷನ್ ಆಗುತ್ತೆ ಅಂತ. ಒನ್ಸ್ ಹ್ಯಾಂಡ್ಲ್ ಬಾರ್ ಲಾಕ್ ಆದಮೇಲೆ ಹ್ಯಾಂಡ್ಲ್ ಬಾರ್ ಲೆಫ್ಟ್ ಸೈಡ್ ಟರ್ನ್ ಆಗಲ್ಲ ನೋಡಿ. ಈಗ ರೈಟ್ ಸೈಡ್ ಹ್ಯಾಂಡ್ಲ್ ಬಾರಲ್ಲಿ ರೈಡಿಂಗ್ ಮೋಡ್ಸ್ ಚೇಂಜ್ ಮಾಡೋ ಸ್ವಿಚ್ ಇದೆ. ಸೊ ಈ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಲ್ಲೂ ತೋರಿಸುತ್ತದು. ಗಾಡಿಯ ಹೆಡ್ಲೈಟು, ಇಂಡಿಕೇಟ್ರು ಕತ್ತಲಲ್ಲಿ ಹೇಗಿದೆ ನೋಡಿ. ಸರಿ ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ ನೋಡ್ಬಿಡೋಣ. ಹಿಂದ್ಗಡೆ ಇರೋ ಕ್ಯಾರಿಯರು ತೆಗೆದುಬಿಟ್ಟಿದ್ದಾರೆ, ಟೆಸ್ಟ್ ಡ್ರೈವ್ ವೆಹಿಕಲ್ಲೆಲ್ಲ ಕನೆಕ್ಟ್ ಮಾಡಿಲ್ಲ ಅದನ್ನ ನೋಡಿ. ರೈಡಿಂಗ್ ಮೋಡ್ 1ನಲ್ಲೇ ಹೇಗೆ ಹೋಗ್ತಾ ಇದೆ ಅಂತ. ಡಿಸ್ಪ್ಲೇ
ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀರಿ, ಬ್ಯಾಟ್ರಿ ಲೆವೆಲ್ಲು ಇದೆಲ್ಲನೂ ಸಖತ್ತಾಗಿ ಕಾಣಿಸ್ತಾ ಇದೆ. ಮೋಡ್ 1 ಇದ್ದೀರಿ ಈಗ. ಮೋಡ್ 2 ಈ ಗಾಡಿ ಯಾರಿಗೆ ಯೂಸ್ ಆಗುತ್ತೆ ಅಂದರೆ, ಲೋಕಲ್ ಗ್ರಾಸರಿ ಶಾಪ್ ಇಟ್ಕೊಂಡಿರೋರು, ಜಾಸ್ತಿ ಡಿಸ್ಟೆನ್ಸ್ ಟ್ರಾವೆಲ್ ಮಾಡದೇ ಇರೋರು, ಅವ್ರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಮೋಡ್ 3 ಒಂದು ಫುಲ್ ಚಾರ್ಜ್ ಬ್ಯಾಟ್ರಿಯಲ್ಲಿ ಈ ಗಾಡಿ 65 ಕಿಲೋಮೀಟರ್ ರೇಂಜ್ ಬರುತ್ತೆ. ಗಾಡಿನ ಮೋಡ್ 3 ಸ್ವಿಚ್ ಮಾಡಿ ಫುಲ್ ಆಕ್ಸಲರೇಷನಲ್ಲಿ ಹೋಗ್ತಾ ಇದ್ದೀನಿ. ಹಂಪಿದ್ರೆ ಮಾತ್ರ ಸ್ವಲ್ಪ ಮೆತ್ತಗೆ ಹೋಗಬೇಕು. ಮೋಟಾರ್ 2 ಬ್ಯಾಟ್ರಿ 3 ವಾರಂಟಿ. ಟೆಕೊ ಎಲೆಕ್ಟ್ರಾ ಸಾಥಿ ಎಲೆಕ್ಟ್ರಿಕಲ್ ಕಾರ್ಗೋ ವೆಹಿಕಲ್. ಸರ್, ನಿಮ್ಮ ಶೋರೂಮ್ ಎಲ್ಲಿದೆ ಸರ್? ಸರ್, ಚಂದಾಪುರದಲ್ಲಿ ಇದೆ, ಬೆಂಗಳೂರು ಅಣೆಕಲ್ ತಾಲೂಕು. ಓಕೆ. ಚಂದಾಪುರದಲ್ಲಿ ಗ್ಯಾಲಕ್ಸಿ ಹೋಟೆಲ್ ಅಂತ ಇದೆ. ಹಾಂ, ಅದೇ ಬಿಲ್ಡಿಂಗ್ ಅಲ್ಲಿ ಇದೆ. ಓಕೆ. ಇದು ವೆಹಿಕಲ್ಗೆ EMI ಫೆಸಿಲಿಟೀಸ್ ಎಲ್ಲ ಹೇಗೆ ಸರ್? ಸರ್, ಇದೆ ಸರ್, EMI ಇದೆ. EMI ಬಂದ್ಬಿಟ್ಟು ನಿಮಗೆ 6 ಇಂದ ಸ್ಟಾರ್ಟ್ ಆಗಿ 36 ವರೆಗೂ ಟೆನ್ಯೂರ್ ಇದೆ. ಓಕೆ. ಡೌನ್ ಪೇಮೆಂಟ್ ನೋಡಿದ್ರೆ ನೀವು ಮಿನಿಮಮ್ ಬಂದ್ಬಿಟ್ಟು ನೀವು 15-20% ಕಟ್ಟಿದ್ರೆ ಸಾಕು. ಯಾರೋ ಒಂದೊಂದು ಕೆಲ ಬ್ಯಾಂಕ್ ನಿಮಗೆ 10% ಕೊಡ್ತಾರೆ. ಓಕೆ ಸರ್. ಓಕೆ. ತುಂಬಾ ಈಸಿ ಪ್ರೊಸೀಜರ್ಸ್ ಇದೆ. ಜಸ್ಟ್ ನೀವು ಆಧಾರ್ ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು. ಓಕೆ ಸರ್. ವಿತಿನ್ 4 ಅಲ್ಲಿ ನಿಮಗೆ ಅಪ್ರೂವಲ್ ಕೊಟ್ಬಿಡ್ತಾರೆ. ಇನ್ಶೂರೆನ್ಸ್ ಏನಾದರೂ ಮಾಡಿಸ್ಕೊಬೇಕಾ? ಹೌದು ಸರ್, ಕಂಪಲ್ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಆಸ್ ಪರ್ ಮ್ಯಾಂಡೇಟ್ರಿ ಇದು ಇಲ್ಲ, ಲೋ ಸ್ಪೀಡ್ ಮಾಡಲಿಕ್ಕೆ ಬೇಕಾಗಿಲ್ಲ ಆಸ್ ಪರ್ ಗೌರ್ಮೆಂಟ್ ನಾರ್ಮಲ್ಗೆ. ಬಟ್ ನಾವು ಕಂಪಲ್ಸರಿ ಮಾಡಿ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಏನಾರು ಅನಾಹುತ ಆದ್ರೇನು ವೆಹಿಕಲ್ ಅವ್ರಿಗೆ ಫುಲ್ ಕ್ಲೈಮ್ ಸಿಗತ್ತೆ, ಈವನ್ ಅವ್ರಿಗೂ ಕ್ಲೈಮ್ ಸಿಗತ್ತೆ. ಓಕೆ. ಸೊ ಹಂಗಿಲ್ಲ ಅಂದ್ರೆ ಥರ್ಡ್ ಪಾರ್ಟಿಗೆ ಮಾತ್ರ ಕ್ಲೈಮ್ ಸಿಗತ್ತೆ. ಓಕೆ. ಸೊ ಅದರಿಂದ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಇಫ್ ಕೊಟ್ಟೋಕೆಯಿಂದ ನಾವು ಮಾಡ್ಕೊಡ್ತಾ ಇದ್ದೀವಿ. ಓಕೆ ಸರ್. ನಿಮಗೋಸ್ಕರ ನಾನು ಅವ್ರ ಹತ್ರ ಸ್ಪೆಷಲಾಗಿ ಕೇಳಿಕೊಂಡೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಗಳಿಗೆ ಏನಾದರೂ ಒಂದು ಆಫರ್ ಮಾಡಿಕೊಡಿ ಅಂತ ಕೇಳಿ. ನೀವೇನೆ ಸರ್, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡಿ ಸರ್. ಖಂಡಿತ ಮಾಡಿಕೊಡ್ತೀವಿ. ಬರೋರಿಗೆ ಹೇಳಲಿಕ್ಕೆ ಸಬ್ಸ್ಕ್ರಿಪ್ಷನ್ ತೋರ್ಸಕ್ಕೆ. ಶೋರ್ ಸರ್, ತೋರ್ಸಕ್ಕೆ ಹೇಳ್ತೀನಿ. ತೋರಿಸಿದ್ರೆ ಅವ್ರಿಗೆ ನಾವು ಮಾಡ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್. ಕೇಳಿದ್ರಲ್ಲ, ಇದು ನಮ್ಮ ಚಾನಲ್ ಸ್ಪೆಷಾಲಿಟಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಇವಾಗನೇ ಆಗಿಬಿಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಕಿಶೋರ್ ಕುಮಾರ್, ನೀವು ನೋಡ್ತಾ ಇರೋದು ಕೆಕಾಪ್ಸ್ ಕನ್ನಡ. ಬಾಯ್.